ಸ್ನೇಹಿತರೆ ಇಲ್ಲಿ ಕೂತಿರೋ ಈ ನನ್ನ ಗಿಳಿಯ ಕೃಷ್ಣ ಮಾಸ್ಡಿ ಮತ್ತು ನಾನು ಸಂಧಿಸಿ ಆಲ್ಮೋಸ್ಟ್ ನಲವತ್ತೈದು ನಲವತ್ತು ವರ್ಷ ಆಗಿದೆ ಆದರೆ ಎಪ್ಪತ್ತನೇ ಇಸುವಿಯಿಂದನೇ ನಾವು ತೆರ್ಕೊಳ್ಳೋಕೆ ಶುರು ಮಾಡಿದ್ವಿ ಜಗತ್ತಿಗೆ ಈ ಅರ್ಧ ಶತಮಾನದ ಜಾಡು ಅದನ್ನು ಹುಡುಕ್ತಾ ಹೋಗಬೇಕು ಹುಡುಕ್ತಾ ಹೋದಾಗ ಏನೆಲ್ಲ ಕಾಣಿಸಬಹುದು ಅಂತ ತೀರ್ಮಾನ ಮಾಡಿ ನಾವು ನಿಮ್ಮ ಮುಂದೆ ಕುಳಿತಿದ್ದೀವಿ ಯಾಕೆಂದರೆ ಜಾಡು ಅಂದರೆ ನಿಮಗೆ ಗೊತ್ತಿರಬೇಕು ಎಲ್ಲ ಬರೀ ದಾಖಲಾಗದೇ ಇರೋ ಅನೇಕ ಸಂಗತಿಗಳಿರ್ತವೆ ಒಂಥರ ಸ್ಪೈಯಿಂಗ್ ವಿತ್ ಟೈಮ್ ಆ ಇದ್ರ ಬಗ್ಗೆ ನಾವು ಗೂಢಚಾರ ರೀತಿ ಏನು ನಡೀತು ಯಾವುದು ದಾಖಲಾಗಿಲ್ಲ ಏನು ಹೇಳ್ಕೋಬೇಕು ನಾವು ತುಂಬ ದೊಡ್ಡ ವ್ಯಕ್ತಿಗಳಲ್ಲಿರೋ ಸಣ್ಣನೂ ಬರಬಹುದು ಅತ್ಯಂತ ಸಾಮಾನ್ಯ ಸಣ್ಣ ವ್ಯಕ್ತಿಯಲ್ಲಿರುವ ಮೊಹ ದೊಡ್ಡತನ ಇರಬಹುದು ಮತ್ತು ಏಳು ಏಳು ಬೀಳುಗಳು ಹೇಗೆಲ್ಲ ಸಾಗಿದ್ವು ರಾಜಕೀಯ ಪಲ್ಲಟಗಳೇನಾಯಿತು ಸಾಂಸ್ಕೃತಿಕ ಪಲ್ಲಟಗಳೇನಾಯಿತು ಮತ್ತು ಯಾವ ರೀತಿ ಏಕಕಾಲದಲ್ಲಿ ನಮ್ಮ ಇದು ಒಂದು ಆರ್ಥಿಕ ಪರಿಸ್ಥಿತಿ ಬೆಳೀತಾ ಇರೋ ಹಾಗೇನೆ ಹೇಗೆ ಈ ಭ್ರಷ್ಟಾಚಾರ ಕೂಡ ಹೆಮ್ಮರ ಬೆಳೀತು ಇವನ್ನೆಲ್ಲ ಹುಡುಕ್ತಾ ಹೋಗೋ ಒಂದು ಉದ್ದೇಶದಿಂದ ನಾವು ಶುರು ಮಾಡ್ತಿರೋ ಒಂದು ಸೀರೀಸ್ ಇದು ಅರ್ಧ ಶತಮಾನದ ಜಾಡಿ ಜಾಡಿನಲ್ಲಿ ಅಂತ ಜಾಡಿನಲ್ಲಿ ಅಂತ ನಾವು ಆ ಸಮಯದಲ್ಲಿ ನಾವು ಬೆಳೀತಿರೋ ಹುಡುಗರುಗಳಾಗಿದ್ವಿ ನಮ್ಮ ಬೆಳವಣಿಗೆ ಜೊತೆಗೆ ಜೊತೆಗೆ ನಮ್ಮ ಬೆಳವಣಿಗೆ ನಾವು ನೀನು ಇಪ್ಪತ್ತು ವರ್ಷದ ಹೊರೆಯದ ಹುಡುಗರಾಗಿದ್ದಾಗ ನಮ್ಮ ಕನಸುಗಳು ನಮ್ಮ ಭವಿಷ್ಯವನ್ನು ಮಾಡಿಕೊಳ್ತಾ ಭವಿಷ್ಯದ ಚಿಂತನೆಗಳು ಜೊ ಜೊತೆಗೆ ಇರುವಂಥ ವ್ಯಕ್ತಿಗಳು ವ್ಯಕ್ತಿಗಳು ಅಂತಂದರೆ ನಮ್ಮ ಪ್ರಖ್ಯಾತರಾದ ಸಾಹಿತಿಗಳು ರಾಜಕೀಯದಲ್ಲಿ ಮತ್ತು ನಾವು ಕಂಡು ಕಂಡುಂಡ ಚಳುವಳಿಗಳು ಅನೇಕ ಚಳುವಳಿಗಳು ಎಪ್ಪತ್ತು ಎಪ್ಪತ್ತರ ದಶಕದಲ್ಲಿ ಆರಂಭವಾದ ಚಳುವಳಿಗಳು ಮತ್ತು ಪಲ್ಲಟಗಳು ಪ್ರತಿಯೊಂದನ್ನು ನಮ್ಮ ಅನುಭವ ಮುಖಾಂತರ ನಮ್ಮಿಬ್ಬರ ಅನುಭವ ಮುಖಾಂತರ ನಾವು ಅನುಭವಿಸಿದ ಘಟನೆಗಳು ವ್ಯಕ್ತಿಗಳು ಜೊತೆಗೆ ಹಂಚ್ಕೆಳ್ತಾ ಹೋಗ್ತದೆ ನಾವು ಇಲ್ಲಿ ಸಾಕ್ಷಿಗಳು ಹೌದು ಹಾಗೆಯೇ ಪಾತ್ರಧಾರಿಗಳು ಹೌದು ನಿಮ್ಮ ಮುಂದೆ ಏಕೆಂದರೆ ಇಲ್ಲಿ ಅನೇಕ ಎಳೆಯರಿಗೆ ಏನೆಲ್ಲ ಘಟಿಸಿದೆ ಅಂತ ಗೊತ್ತಿಲ್ಲ ಅದನ್ನು ಈ ದೃಶ್ಯ ಮಾಧ್ಯಮದ ಮೂಲಕ ಇಡೋದಕ್ಕೆ ನಾವು ಭಯಿಸ್ತಾ ಇದ್ದೀವಿ ನೀವು ಸ್ವೀಕರಿಸ್ತೀರಿ ಅಂತ ನಾವು ನಂಬಿಕೆ ನಂಬಿಕೊಂಡು